ಏನೋ ನಿಂದು ಗೋಳು, ಏನೋ ನಿಂದು ಗೋಳು. ಹಿಂಗೆ ಫ್ರೆಶ್ ಕುಡಿಯುವಾಗ ಜ್ಯೂಸ್ ಅದು, ಇದನ್ನು ಕೊಳಿಸಿ ಕಲಸಿ ಸುಮಾರು ದಿನ ಇಟ್ಟು ಆಮೇಲೆ ಕುಡಿಯೋದು ವೈನ್. ಹೋಗಿಡಿಲ್ಲ ಇವತ್ತು, ಹಿಡ್ದೇ ಇಲ್ಲ. ಸುಳ್ಳು 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 ಸುಳ್ಳು. ಗುಡ್ ಮಾರ್ನಿಂಗ್ ಜಾನಿ, ಜಾನಿ ಗುಡ್ ಮಾರ್ನಿಂಗ್. ಹಾಂ 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 ಹಾಂ, ನಿಧಾನ 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 ನಿಧಾನ. ಹಾಂ ಬಾ, ಇಲ್ಲೇನೋ ಆಗಿದೆ ಅಮ್ಮ. ಏನಾಯ್ತು? ನಿನ್ನೆ ಏನೋ ಐತೆ, ಪೆಟ್ಟಾಗಿರುತ್ತೆ. ಹ್ಞೂ, ಆಮೇಲೆ ಹಸಿರಾಗುತ್ತೆ. ಈಗ ಗೊತ್ತಾಗಲ್ಲ ಎಲ್ಲಿ ಪೆಟ್ಟಾಗಿರೋದು ಅಂತ. ಯಾಕೆ? ಓಹೋ, ಯಾಕ ಅಲ್ಲಿ ಹೋಗು ಜಾನಿ, ಹೋಗು. ನಿನ್ನ ಫ್ರೆಂಡ್ ಬಂದ ನೋಡಿ, ಹೋಗು. ಹ್ಞೂ ಹೋಗು ಹೋಗು ಜಾನಿ. ಹಾಂ, ಅಡ್ಡಾಡ ಬರ್ತಾನೆ. ಇರೋದೇ ಇಷ್ಟು ಜಾಗ ಪಾಪ ಇವಳಿಗೆ ಓಡಾಡೋಕ್ಕೆ. ಹಾಂ ಹೌದಾ, ಹೌದಾ ಹೌದಾ. ಹಾಂ ಜಾನಿ, ಜಗಳ ಮಾಡಂಗಿಲ್ಲ. ಏನೋ ನಿಂದು ಗೋಳು, ಏನೋ ನಿಂದು ಗೋಳು. ಬಾ ಇಲ್ಲಿ ಬಾ ಬಾ. ಕೋಪ ಕಣೆ, ಯಾಕೆ? ಅವಳು ವಾಕ್ ಮಾಡಬೇಕು. ಏ ಹೋಗು. ಹ್ಞೂ ಬಾ ಇಲ್ಲಿ ಬಾ, ಈ ಕಡೆ ಬಾ. ಹ್ಞೂ ಇಲ್ಲಿ ಬಾ. ಹ್ಞೂ ಆಯಿತಾ. ಹ್ಞೂ ಅಷ್ಟೇ ಬಾ. ಹ್ಞೂ ಅದಕ್ಕೆ ಹೌದು, ಯಾರು ಇಲ್ಲ ಜೊತೆಗೆ. ಜಾನಿ ಏನಾ ಹಾಗೆ? ಏ ಜಾನಿ, ಅಲ್ಲಿ ಹಾರು, ಅಲ್ಲಿ ಹಾರು, ಅಲ್ಲಿ ಹಾರು. ಜಂಪ್ ಜಂಪ್ ಜಾನಿ, ಜಂಪ್ ಮಾಡು. ಹಿಂಗೆ ಜಂಪ್. ಬಾ, ಇದು ತುಂಬ ಹಾಗೆ ಏನಿಲ್ಲ. ಬಾ ಬಾ ಜಾನಿ, ಬಾ ಹಾರು ಹಾರು ಹಾರು. ಆಟಾಡಕ್ಕೆ ಬೇಕು ಕಣೆ. ಹೌದು, ಸ್ವಲ್ಪ ಒಂದು ಸ್ವಲ್ಪ ವಾಮಪ್ ಮಾಡ್ತಾ ಇದ್ದೀನಿ. ಆಮೇಲೆ ಆಟಾಡೋಣ, ಆಮೇಲೆ ಆಟಾಡೋಣ, ಆಮೇಲೆ ಆಟಾಡೋಣ. ಓಕೆ. ಹೌದು, ಈ ಬಿಸಿಲೇ ತುಂಬ ಒಳ್ಳೆಯದು. ಹ್ಞೂ ಏನಜ್ಜಿ, ಪಾನಿದೇನಾ? ಓಕೆ. ಚಾ ಕೈಕೋ. ಏನಜ್ಜಿ ತಾಳಜ್ಜಿ ಹೇಳ್ತಾರೆ. ಏನಜ್ಜಿ? ಹೌದಾ, ಕನ್ನಡದಲ್ಲಿ ಹೇಳಿ ಅಜ್ಜಿ. ಎಲ್ಲರೂ ಏನಾರು ಹೇಳಿದ್ರು ಮನಸ್ಸಿಗೆ ತಿಕ್ಕೇತು. ಹೌದಾ, ಅಮ್ಮನ ಬಗ್ಗೆ ಹೇಳ್ತಿದ್ದೀರಾ? ಆಯ್ತಾ. ಆಕ್ಚುಲಿ ಅಮ್ಮನಿಗೆ ಜ್ವರ ಬಂದಿದೆ. ಜ್ವರ ಅಂದ್ರೆ ಜ್ವರ, ಜ್ವರ ಅಂದ್ರೆ ಜ್ವರನಾ? ಯಾರಿಗೆ? ನಿಮಗೂ ಜ್ವರನಾ? ಜ್ವರನಾ ಅಜ್ಜಿ? ಹೋಗಿ ಬಿಸಿಲಲ್ಲಿ ಕುತ್ಕೊಳ್ಳಿ ನೀವು. ನೀರು ಕುಡಿಯಾಕೆ ಬಂದಿದ್ದು. ನೀರು ಕುಡಿಲಿಕ್ಕೆ? ತಗೊಳ್ಳಿ, ಇಲ್ಲಿ ತಗೊಳ್ಳಿ ಅಜ್ಜಿ ನಿಮ್ದು. ನೀವು ಹೋಗಿ, ನಾನು ತಗೊಂಡ್ ಬರ್ತೀನಿ ಅಲ್ಲಿಗೆ. ಓಯ್, ನೀವು ಅಲ್ಲಿ ಹೋಗಿ, ನಾನು ನೀರು ತೊಗೊಂಬರ್ತೀನಿ. ಬಿಸಿಲಲ್ಲೇ ಕುತ್ಕೊಳ್ಳಿ, ಓಕೆನಾ? ಸೊ ನಮ್ಮದು ನಮ್ಮ ಅಕ್ಕನ ಪ್ಲ್ಯಾನ್ ಇವಾಗ ಬ್ರೇಕ್ಫಾಸ್ಟ್ ಏನಂದರೆ ಬೆಂಡೆಕಾಯಿ ಪಲ್ಯ, ಚಪಾತಿ. ನನ್ನ ಫೇವ್ರೆಟ್ ಕೂಡ ಬೆಂಡೆಕಾಯಿ ಪಲ್ಯ, ನನ್ನ ಫೇವ್ರೆಟು. ಸೊ ಪಲ್ಯ ತಿನ್ನೋಣ. ಅಜ್ಜಿ ಇಲ್ಲೇ ಕುತ್ಕೊಳ್ಳಿ, ನೀರು ಕುಡೀರಿ ಫಸ್ಟು. ಹ್ಞೂ, ಓಯ್ ಬಿಡಿ, ನೀವು ನೀರು ಕೆಲಸ ಎಲ್ಲ ಮಾಡೋದು ಬೇಡ, ಕುಡೀಲಿ. ಏನು ಬಿಡ್ತಿ? ಎಂತದೆ ಬಿಟ್ರೆ? ಅರೇ ವಾ ವಾ ವಾ. ಅಜ್ಜಿಗೆ? ಅಜ್ಜಿಗೆ ಕೊಡ್ತೀನಿ. ಅಜ್ಜಿ ಲೋಟ ಇಲ್ಲ ಇಲ್ಲಿ ಕೊಟ್ಟೆ. ಅಜ್ಜಿ ಬೀಟ್ರೂಟ್ ಜ್ಯೂಸ್, ರೆಡ್ ವೈನ್ ಕುಡಿದ್ರೆ ಒಳ್ಳೇದು. ನಿಜ ನಿಜ ಅಜ್ಜಿ, ಬೀಟ್ರೂಟ್ ಎಲ್ಲ ಮಾಡ್ತಾರೆ. ಹ್ಞೂ, ವೈನ್ ಮಾಡ್ತಾರೆ, ಬೀಟ್ರೂಟಲ್ಲಿ ಮಾಡ್ತಾರೆ, ಕಪ್ಪು ದ್ರಾಕ್ಷಿಯಲ್ಲಿ ಮಾಡ್ತಾರೆ, ಆಮೇಲೆ ತುಂಬ ಫ್ರೂಟ್ಸಲ್ಲೆಲ್ಲ ಮಾಡ್ತಾರೆ, ಆಯಿತಾ? ಹಿಂಗೆ ಫ್ರೆಶ್ ಕುಡಿಯುವಾಗ ಜ್ಯೂಸ್ ಅದು, ಇದನ್ನು ಕೊಳಿಸಿ ಕಲಸಿ ಸುಮಾರು ದಿನ ಇಟ್ಟು ಆಮೇಲೆ ಕುಡಿಯೋದು ವೈನ್. ಅಷ್ಟೇ ಡಿಫ್ರೆನ್ಸು. ಕಡಿಮೆ ಕೊಟ್ಲು ನೋಡಿ ನಿಮಗೆ. ಅದೇ ನೀ ಅದು ಹೇಳ್ಬೇಕಿತ್ತು ಅವರಿಗೆ. ನೋಡೋಣ, ಮುಖ ನೋಡಿ. ಯಾಕೆ ಕುಡಿ ಕುಡಿ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಅದು ಖಾಲಿ ಹೊಟ್ಟೆಲಿ ಕುಡಿದ್ರಂತೂ ಭಾಳ ಒಳ್ಳೆಯದು. ಬೀಟ್ರೋಟ್ ಥರ ಹಾಕ್ತೀರ ನೀವು. ಇವತ್ತು ಮೊಟ್ಟೆನೂ ಇಲ್ಲಲ್ಲ? ಮೊಟ್ಟೆನೂ ಇಲ್ಲ ಇವತ್ತು, ಕರೆಕ್ಟ್. ಅದಕ್ಕೆ ಕುಡಿತಿರಲ್ಲ? ಸರಿ, ಆರಾಮ್ಸೆ ಆರಾಮ್ಸೆ ಕುಡೀರಿ. ಓಕೆ, ಸ್ವಲ್ಪ ಅಮ್ಮ ಇವತ್ತು ಫುಲ್ ರೆಸ್ಟ್ ಮಾಡಲಿ, ಆರಾಮ್ಸೆ ಮಲ್ಕೊಂಡ್ರಿ ಅವರು. ಓಯ್, ಅವ್ರದ್ದು ತಿಂಡಿ ಆದಮೇಲೆ ಡೋಲೋ 650 ಇದೆ, ಜ್ವರಲ್ಲ ಜ್ವರದೊಂದು ಟ್ಯಾಬ್ಲೆಟ್ ಕೊಟ್ಟು ರೆಸ್ಟ್ ಮಾಡಿ. ಓಕೆ, ಡನ್. ಸೊ ನೀರು ನಾಳೆ ಇದರಲ್ಲಿ ತುಂಬಿಸ್ಕೊಳ್ಳೋಣ ಅಂತ. ಈಗ ನಾನು ನಿನಗೆ ಇದನ್ನ ತೊಳೆದ್ಬಿಟ್ಟು ಬೆಂಡೆಕಾಯಿ ಕಟ್ ಮಾಡಿಕೊಡ್ತೀನಿ. ಸರಿ, ತೊಳೆದು ಒರೆಸಿ ಕಟ್ ಮಾಡ್ಬೇಕಲ್ಲ, ಅವಾಗ ಅಷ್ಟು ಲೋಳೆ ಇರಲ್ಲ ಅಂತನಾ? ಓಕೆ. ಶನಾ, ಒಂದೇ ಒಂದು, ಇದು ಚಿಕ್ಕದ ದೊಡ್ಡದ? ಉದ್ದುದ ಕಟ್ ಮಾಡಿ. ಉದ್ದುದ. ಟೊಮೆಟೊ ಚಿಕ್ಕದ ಉದ್ದುದ? ಟೊಮೆಟೊ ಚಿಕ್ಕದು ಚಿಕ್ಕದು. ಓಕೆ. ಹಾಂ ಹೇಳಪ್ಪ. ತಗೋ, ನಿನ್ಗೆ ರೆಡಿ ಇದೆ ಈರುಳ್ಳಿ ಮೆಣಸು ಟೊಮೆಟೊ. ಇನ್ನೇನ್ ಮಾಡ್ಬೇಕು ನೀನು? ಅಷ್ಟೇ ಅಷ್ಟೇ, ಇಲ್ಲಿ ಇಷ್ಟೇ ಅಲ್ಲ? ಅಷ್ಟೇ ಇಷ್ಟೇ. ಸೊ ನಾನು ತಿಂಡಿ ಎಲ್ಲ ಆದ್ಮೇಲೆ ಪಾತ್ರೆ ತೊಳಿತೀನಿ, ನೀನು ಚಪಾತಿ ಉಜ್ಕೊಡ್ತೀಯಾ? ಫಸ್ಟ್ ನಾನು ಪಲ್ಯ ರೆಡಿ ಮಾಡ್ಕೊಳ್ತೀನಿ. ಹಾ, ಪಲ್ಯ ರೆಡಿ ಮಾಡ್ಕೊಂಡು ಆಮೇಲೆ ಚಪಾತಿ ಮಾಡೋಣ. ಹೌದಾ? ಅಲ್ಲ, ನಿಂಗೆ ನಿಂತ್ಕೊಳಕ್ ಆಗುತ್ತಾ? ಪಲ್ಯ ಇಷ್ಟೊತ್ತೊಯ್ಯೆ ಒಗ್ಗರಣೆ ನಾನೇ ಮಾಡ್ತೀನಿ, ನೀನು ಕುತ್ಕೊಂಡು ಹೇಳ. ಸರಿ ಮಾಡು, ಸುಮ್ಮನೆ ನಿಂತ್ಕೋಬೇಡ. ಆಯ್ತಾ? ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಇವತ್ತು ಅಮ್ಮಂಗೆ ರೆಸ್ಟು ಆಯ್ತಾ? ಮನ್ಸಿಗೆ ಹಚ್ಕೊಂಡಿದ್ದಾಳೆ, ಏನೋ ಮನ್ಸಿಗೆ ಏನೋ ಹಚ್ಕೊಂಡ್ಬಿಟ್ಟಿದಾರಾ? ಏನಿರ್ಬೋದು? ನೋಡ, ಅಜ್ಜಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಮಗಳನ್ನ. ನಿಮ್ ತರ ಇರ್ಬೇಕಜ್ಜಿ. ನಾವೆಲ್ಲ ಇಲ್ವಾ? ಅಲ್ವಾ ಅಜ್ಜಿ? ನಾವೆಲ್ಲ ಮನ್ಸಿಗೆ ಹಚ್ಕೊಳ್ಳಲ್ಲ ಅಜ್ಜಿ, ಅಲ್ಲ ಅಜ್ಜಿ? ಅಲ್ಲೆಲ್ಲ ಕೊಡ್ತಾ ಇರ್ತೀವಿ, ಕರೆಕ್ಟ್ ಅಜ್ಜಿ? ಅಲ್ಲೆಲ್ಲ ಬಿಡ್ತಾ ಇರ್ಬೇಕಲ್ಲ, ಅಲ್ಲೆಲ್ಲ ಬಿಟ್ಟು ಅಷ್ಟೇ ಇಟ್ಕೋಬಾರ್ದಲ್ಲ ಅಜ್ಜಿ? ಕರೆಕ್ಟ್. ಆಮೇಲೆ ಅವರಿಗೆ ಕೌನ್ಸಿಲಿಂಗ್ ಕೊಡಿ ಆಯ್ತಾ? ನೀವು ಅಮ್ಮನಿಗೆ ಹೇಳಿ, ನೀವು ಮನಸ್ಸಿಗೆಲ್ಲ ಹಚ್ಕೋಬೇಡ, ನಾವಿಲ್ವಾ ಇಲ್ಲಿ? ಮೂರು ಹುಲಿಗಳಿದ್ದಾರೆ. ಒಂದು ಏನ್ ಹೇಳ್ತಾರೆ ಇದಕ್ಕೆ, ವಯಸ್ಸಾದವರ ಹುಲಿಗೆ ಅಜ್ಜಿ ಎಲ್ಲ ಕಣೆ, ವಯಸ್ಸಾಗಿರೋ ಹುಲಿಗೆ ಏನೋ ಹೇಳ್ತಾರೆ ಕಣೆ. ವಯಸ್ಸಾಗಿರೋ ಹುಲಿಗೆ ಏನೋ ಹೇಳ್ತಾರೆ. ಏನ್ ಬುಜ್ಜಿ? ಏನ್ ಗುಜ್ಜಿ ಇಲ್ಲ, ಮತ್ತೆ ಮೂಗಿಡಿಲ್ಲ ಇವತ್ತು, ಹಿಡ್ದೇ ಇಲ್ಲ. ಸುಳ್ಳು 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 ಸುಳ್ಳು, ಅಷ್ಟೆಲ್ಲ ನಾನೇನು ಹಿಡ್ದಿಲ್ಲ, ಸುಮ್ಮನೆ ಹಿಂಗೆ ಹಿಡ್ತಿದ್ದೆ ಅಷ್ಟೇ. ಹಿಡೀರಿ ಹಿಡೀರಿ, ಪರವಾಗಿಲ್ಲ. ನಾನು ಹಿಂಗೆ ಹಿಡ್ಕೊಂಡು ಸುಮ್ಮನೆ ಹಿಂಗೆ ಹಿಡ್ದಿದ್ದೆ. ಅಷ್ಟೇನಾ ಇವಾಗ? ನಾನು ಬೇಡ, ಈಗ ನೀವು ಆಯ್ತಲ್ಲ, ಈಗ ನಾನು ಸ್ವಲ್ಪ ಅಜ್ಜಿ. ಏ, ಮೊನ್ನೆ ಉರ್ದು ಸ್ಕೂಲ್ ಹತ್ರ ಹೋಗಿದ್ವಿ ನಾವು. ಹೋಗ್ಲಿ, ಏನು ಮಾಡಬೇಕು? ನೋಡೆ, ನಿಮ್ಮ ಮನೆ, ನಿಮ್ಮ ಹಳೆ ಮನೆ ಗೊತ್ತಾ? ಅಲ್ಲಿ ಹೋಗಿದ್ವಿ. ಎಲ್ಲಿಗೆ? ಅಲ್ಲಿ ಅಜ್ಜಿ ಹಳೆ ಮನೆ, ಮಸೀದಿ ಹತ್ರ, ಪೇಟೆಯಲ್ಲಿ ಇತ್ತಲ್ಲ ಹಳೆ ಮನೆ, ಮನೆಯಲ್ಲಿ. ಹಾ, ಮಕಾನ್ಕೆ ಪಾಸ್. ಅಲ್ಲಿ ಮನೆಯೆಲ್ಲ ಉಳಿದಾಯ್ತು, ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಮಾವಿನ ಮರ ಇಲ್ಲ, ಇಲ್ಲ ಏನೇನು ಇಲ್ಲ. ಅದೊಂದು ಇರ್ಬೋದಿತ್ತಲ್ಲ, ಮಾವಿನ ಮರ ಇರ್ಬೋದಿತ್ತಲ್ಲ. ಎಷ್ಟು ಚೆನ್ನಾಗಿದ್ದು ಮಾವಿನ ಮರ. ಅದೇ ಅಲ್ಲ, ನಿಜವಾಗ್ಲು ಮಾವಿನ ಮರ ಇರ್ಬೋದಿತ್ತಲ್ವೇನೆ ಅಲ್ಲಿ? ಅಲ್ಲಿ ಬೇರೆ ಏನು ಬಿಲ್ಡಿಂಗ್ ಮಾಡಿಲ್ಲ ಅಥವಾ ಬೇರೆ ಕನ್ಸ್ಟ್ರಕ್ಷನ್ ಏನು ಮಾಡಿಲ್ಲಪ್ಪ. ಮಾಡಿಲ್ಲ, ಯಾಕೆ ಬಿಟ್ಟಿದ್ದಾರೆ? ಹಾ, ಮಾವಿನ ಮರ ಇಟ್ಕೋಬೋದಿತ್ತು, ಒಳ್ಳೆ ಹಣ್ಣು. ಶನಾ, ಏನಮ್ಮ ಸಮಾಚಾರ? ಏನಿಲ್ಲ, ಇನ್ನೊಂದು ಎರಡು ಚಪಾತಿ ಮಾಡಿಬಿಟ್ರೆ. ಚಪಾತಿ ಮಾಡಿಬಿಟ್ಟು ಒಂದೊಂದು ಎರಡೆರಡು ಬರುತ್ತಲ್ವಾ? ಎರಡೆರಡು ಬರುತ್ತೆ ಎಲ್ಲರಿಗೂ. ಸ್ವಲ್ಪ ರೈಸ್ ಇದೆ, ತಿನ್ಕೊಂಡ್ಬಿಟ್ಟು ನಾನು ಪಾತ್ರೆ ತೊಳೆದಿರ್ತೀನಿ ಆಯಿತಾ? ಆಮೇಲೆ ಕೆಲಸ ಇರುತ್ತೆ ನನಗೆ. ಏನಜ್ಜಿ ಯಾಕೆ ಬೇಜಾರು? ಮನಸ್ಸಿಗೆ ಏನಾದರೂ ಹಚ್ಕೊಂಡಿದ್ದೀರಾ? ನಾನೆಲ್ಲ ಹಚ್ಕೊಡಲ್ಲ. ಮತ್ತೆ ಯಾರದು? ಅಮ್ಮನೇ. ಅಮ್ಮ ಅವ್ರಿಗೆ ಇವತ್ತು ಹೇಳಿ ನೀವು ಆಯಿತಾ, ಏನು ಮನಸ್ಸಿಗೆ ಹಚ್ಕೋಬೇಡ ಅಂತ ಹೇಳಿ, ಓಕೆನಾ? ಏನಕ್ಕೆ ಹಚ್ಕೊಳ್ಳೋದು ಅಲ್ವಾ? ಅದು ಹಚ್ಕೋಬೇಡ್ದಲ್ಲ, ಅದೇ ಮರಿಬೇಡ್ದು, ಮರಿಬೇಕಲ್ಲ ಅಲ್ಲ ಅಜ್ಜಿ? ಮಾಡಲಿಕ್ಕೆ ತುಂಬ ಕೆಲಸ ಇರುತ್ತಲ್ಲ ಅಜ್ಜಿ, ಪ್ರತಿದಿನವೂ ಹೊಸದು ಅಲ್ವಾ ಅಜ್ಜಿ? ಕರೆಕ್ಟ್. ಕೇಳಿ ಅಜ್ಜಿ, ಕೇಳಿದ್ರಾ? ಜ್ವರ ಇದೆಯಾ? ಇಲ್ಲ, ತಣ್ಣಗೈತೆ. ಹೌದಾ? ಹೇಳಿ, ಕನ್ನಡದಲ್ಲಿ ಹೇಳಿ, ತಿಂಡಿ ಮಾಡೋಣ. ಊಟ ಮಾಡೋಣ ಹೇಳು ಅಮ್ಮಿ, ಹೇಳ್ತೀನಿ ಹೋಗಿ ನೀವು ಊಟ ಮಾಡೋ. ನಾ ಇಲ್ಲ, ನೀನು ಮಾಡಿದ್ರೆ ಸರಿ, ನಾನು ಮಾಡೋಣ ಮಾಡೋಣ. ಓಯ್ ನಾನು ಮಾಡೋದಿಲ್ಲ ಅಮ್ಮ, ಅಮ್ಮಿ ನೆಪ್ಸಿ, ಅದು ಹೇಳ್ತಾಳಕ್ಕೆ. ನೀವು ಹೇಳಿ ಎದ್ದು ತಿಂಡಿ ಮಾಡಿ ಟ್ಯಾಬ್ಲೆಟ್ ತಗೊಳಕ್ಕೆ ಹೇಳಿ. ನೀವು ಹಂಗೆ ಹೋಗ್ಬಿಟ್ರೆ ಎಪ್ಸಿ, ಹಂಗ ಎಪ್ಸೋದು. ಅದೇ ಮತ್ತೆ ಅಲ್ವಾ ಅಜ್ಜಿ, ಎಂತ ಚಿಂತೆ ಮಾಡೋದು? ಎಲ್ಲ ಚಿಂತೆ ಮಾಡಬಾರ್ದು, ಅದೇ ಆಗಿದ್ದೆಲ್ಲ ಆಗ್ಲಿ, ಹೋಗಲಿ ಅಷ್ಟೇ. ಹಿಂಗ್ ಮಾಡಿ ಅಜ್ಜಿ, ಹಿಂಗೆ ಹಿಂಗೆ ಅಷ್ಟೇ ಅಲ್ವಾ ಅಜ್ಜಿ? ಓಕೆ, ಅಲ್ಲಾಗಿತ್ತು ದಿಲ್ಕು. ನಮ್ಮನೆ ಬಾಲೆ ಇವತ್ತು ದೊಡ್ಡ ದೊಡ್ಡ ಮಾತಾಡ್ತಿದ್ದಾರೆ ಅಲ್ವಾ? ನಮ್ಮನೆ ಬಾಲೆ ಇನ್ನೊಂದು ನಾಲ್ಕು ಮಾತು ಹೇಳಿ ಅವ್ರಿನ್ ಎದ್ರಲ್ವಾ. ಇವತ್ತು ಮಲ್ಕೋಬಾರ್ದಾ? ಏನಕ್ಕಜ್ಜಿ ಇವತ್ತು ಮಲ್ಕೋಬಾರ್ದು? ಏ ಇವತ್ತು ಮಂಗಳವಾರ, ಇವತ್ತು ಮಲ್ಕೋಬಾರ್ದಾ? ಯಾಕೆ? ಅಯ್ಯೋ ದೇವ್ರೆ, ಹೆಂಗಮ್ಮ ಜ್ವರ ಇದೆಯಾ? ಆಶನ ಜ್ವರ ಇದೆ ಕಣೆ, ಬಿಸಿ ಇದೆ, ಜ್ವರ ಇದೆ. ಹೌದು, ಫಸ್ಟು ಟೆನ್ಷನ್ ಮಾಡಬೇಡಿ ಯಾವುದೇ ವಿಷಯಕ್ಕೂ. ಹಾಂ, ಯಾವುದೇ ವಿಷಯ ಇರಬಹುದು, ಇದು ನಿಮ್ಮ ಲೈಫು ಆಯಿತಾ? ಟೆನ್ಷನ್ ಮಾಡಬೇಡಿ. ನೋಡಿ ನಮ್ಮ ಅಜ್ಜಿ ಎಷ್ಟು ಗಟ್ಟಿ ಇದ್ದಾರೆ, ಏನಕ್ಕಾದ್ರೂ ತಲೆಗೆಡ್ಸ್ಕೊಂತಾರ? ಇಲ್ಲಮ್ಮ, ಆದ್ರೂ ಮುಂಚೆನೇ ನಾವು ನೋಡಿದೀವಲ್ಲ ಅಜ್ಜಿನ, ನಮ್ಮ ಅಜ್ಜಿ ಜ್ವರ ಬಿದ್ದಿರೋದೇ ರೇರು. ಹಾ, ಜ್ವರ ಅಂತ ಜ್ವರದ ವಿಷಯ ಇಲ್ಲಿ ಬಾಕಿದ್ದು, ಮೆಂಟಲಿ ಯಾವ್ದು ಕೂಡ ಅವ್ರು ತಗೊಂತಿರ್ಲಿಲ್ಲ, ಅಲ್ಲಲ್ಲೇ ಕೊಟ್ಟು ಬರ್ತಾ ಇದ್ರು, ಅಲ್ಲಲ್ಲೇ ಕೊಟ್ಟು ಬರ್ತಿದ್ರಲ್ಲ ಅಜ್ಜಿ, ತಲೆ ಕೆಡಿಸ್ಕೊಳಲ್ಲ, ಅಲ್ಲಲ್ಲೇ ಕೊಟ್ಟು ಬರೋರು. ಅದೇ ಅದೇ ಅದಕ್ಕೆ ತಿಂಡಿ ಮಾಡೋಣ. ತಗೊಂಡ್ಬರ್ತೀನಿ, ಸ್ವಲ್ಪ ನ್ಯೂಸ್ ನೋಡೋಣ ಎಂತ ಆಗ್ತಿದೆ ಅಂತ.